ತಮಿಳುನಾಡು ಕೇರಳದ ನಂತರ ಇವತ್ತು ರಾಜ್ಯಕ್ಕೆ ಭಾರತ್ ಜೋಡೋ ಪಾದಯಾತ್ರೆ ಆಗಮಿಸ್ತಾ ಇದೆ ರಾಜ್ಯದಲ್ಲೂ ಕೂಡ ಈ ಪಾದಯಾತ್ರೆ ಸಕ್ಸಸ್ ಆಗುತ್ತೆ ಅನ್ನುವಂತ ಒಂದು ನಿರೀಕ್ಷೆಗಳನ್ನು ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ದಾರೆ ಲಕ್ಷಾಂತರ ಜನ ಈ ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಾರೆ ಅನ್ನುವಂತದ್ದು ಸೋ ಇದೀಗ ನಮ್ಮ ಜೊತೆ ಸಂಸದರಾಗಿರುವಂತ ಡಿ ಕೆ ಸುರೇಶ್ ಅವರು ಇದ್ದಾರೆ ಏನು ಹೇಳ್ತಾರೆ ಕೇಳೋಣ ಸರ್ ಈ ಪಾದಯಾತ್ರೆ ರಾಜ್ಯದಲ್ಲೂ ಕೂಡ ಯಶಸ್ವಿ ಆಗುತ್ತಾ ಸರ್ ರಾಜ್ಯದಲ್ಲೂ ಕೂಡ ಯಶಸ್ವಿ ಆಗುತ್ತೆ ಖಂಡಿತ ಯಶಸ್ ಆಗುತ್ತದೆ ಇವತ್ತು ನಾವು ಎಲ್ಲ ಕಡೆ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಎಲ್ಲ ಕಡೆನೂ ಕೂಡ ಉತ್ತಮವಾದಂತ ಸ್ಪಂದನೆ ರಾಜ್ಯದ ಜನರಿಂದ ವಿವಿಧ ಭಾಗದ ಎಲ್ಲ ಜನರು ಕೂಡ ಇದನ್ನ ಸಂಪೂರ್ಣವಾಗಿ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಇವತ್ತು ಎಷ್ಟು ಕಿಲೋಮೀಟರ್ ದೂರ ಪಾದಯಾತ್ರೆ ಸಾಗುತ್ತೆ ಇವತ್ತು ಸುಮಾರು 18 16 18 ಕಿಲೋಮೀಟರ್ ಪಾದಯಾತ್ರೆ ಇದೆ ಮಧ್ಯದಲ್ಲಿ ಕಾರ್ಯಕ್ರಮ ಆದಮೇಲೆ ಕೆಲವರು ನೊಂದಂತ ಆಕ್ಸಿಜನ್ ಅಲ್ಲಿ ನೊಂದಂತ ಅವರನ್ನ ಭೇಟಿ ಮಾಡುವಂತ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ ಸೋ ಎರಡು ಪರಿಷ್ಠ ಪಂಗಡದ ಸಮುದಾಯದವರು ಅವರನ್ನ ಭೇಟಿ ಮಾಡುವಂತ ಕಾರ್ಯಕ್ರಮ ಇದೆ ಸೋ ಅದೆಲ್ಲ ಆದಮೇಲೆ ಮತ್ತೆ 4 ಗಂಟೆ 5 ಗಂಟೆಗೆ ಮತ್ತೆ ಪಾದಯಾತ್ರೆ ಪ್ರಾರಂಭ ಆಗುತ್ತದೆ ಸೋನಿಯಾ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಈ ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಾರೆ ಅನ್ನೋ ಪಕ್ಷ ಆಹ್ವಾನವನ್ನ ನೀಡಿದೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸಿಎಲ್ಪಿ ನಾಯಕರು ಇಬ್ಬರು ಕೂಡ ರಾಷ್ಟ್ರೀಯ ನಾಯಕರಾದ ಸೋನಿಯಾ ಗಾಂಧಿ ಅವರನ್ನ ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನ ಇಬ್ಬರೂ ಕೂಡ ಈ ಪಾದಯಾತ್ರೆಯಲ್ಲಿ ಬರಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ ಅವರು ಬರುವಂತ ಸಾಧ್ಯತೆಗಳು ಹೆಚ್ಚಿಗೆ ಇದೆ